ನಮಸ್ಕಾರ ಸ್ನೇಹಿತರೆ, ನಾನು ವಿಜಯತ್ ವಸಿಷ್ಠ, ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಇವತ್ತು ನನ್ನ ಬಳಿ ಇದೆ ಹೆಲ್ಮೆಟ್ಗೆ ಹಾಕುವಂಥ ಒಂದು ಬ್ಲೂಟೂತ್ ಇಯರ್ಫೋನ್. ಅದನ್ನು ಈ ಒಂದು ಹೆಲ್ಮೆಟ್ಗೆ ಹೇಗೆ ಹಾಕೋದು ಅಂತ ನೋಡೋಣ. ಅದೇ ರೀತಿಯಾಗಿ ಹಾಕಿ ಆದಮೇಲೆ ನಾನು ಹೇಗೆ ಇದರ ಒಂದು ಎಫೆಕ್ಟ್ ಎಲ್ಲ ಇದೆ, ನೀವು ಪರ್ಚೇಸ್ ಮಾಡಬಹುದಾ ಬೇಡವಾ ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಬಟನ್ ಫಂಕ್ಷನಾಲಿಟೀಸ್ ಎಲ್ಲ ತೋರಿಸಿದ್ದಾರೆ, ಹಾಗೆ ಬಾಕ್ಸಿನ ಫ್ರಂಟ್ನಲ್ಲಿ ಅದರಲ್ಲಿ ಏನೇನು ಫೀಚರ್ಸ್ ಇದೆ, ಮೈಕ್ ಇದೆ, ಮ್ಯೂಸಿಕ್ ಇರ್ಬೋದು, ಅದೆಲ್ಲ ತಿಳಿಸಿದ್ದಾರೆ. ಇಲ್ಲಿ ಡಬಲ್ ಸೈಡ್ ಗಮ್ ಕೊಟ್ಟಿದ್ದಾರೆ ನೋಡಿ, ಇದನ್ನು ನಾವು ಹೆಲ್ಮೆಟ್ ಒಳಗೆ ಅಂಟಿಸ್ಬೇಕಾಗತ್ತೆ. ಎರಡು ಕಿವಿಗೆ ಎರಡು ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಚಾರ್ಜರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದರಲ್ಲಿ ನಮಗೆ ಮೈಕ್ರೋ USB ಚಾರ್ಜರ್ ಕೊಟ್ಟಿದ್ದಾರೆ. ಟೈಪ್ ಸಿ ಇದ್ದಿದ್ರೆ ಒಳ್ಳೇದಿರ್ತಿತ್ತು, ಏನಕ್ಕಂದರೆ ಎಲ್ಲ ಮೊಬೈಲ್ಗಳು ಇವಾಗ ಟೈಪ್ ಸಿನ ಬರ್ತಾ ಇದ್ದಾವೆ. ಸೊ ಇದು ಈ ರೀತಿಯಾಗಿ ಅಟ್ಯಾಚ್ ಆಗುತ್ತೆ ನೋಡಿ. ಈ ರೀತಿಯಾಗಿ ನೀವು ಆ್ಯಕ್ಚುಲಿ ರಿಮೂವ್ ಮಾಡ್ಬೋದು ಯಾವಾಗ ಬೇಕು, ಯಾವಾಗ ಇಯರ್ಫೋನ್ನ ಚಾರ್ಜ್ ಮಾಡಬೇಕು ಅಂದಾಗೆಲ್ಲ ರಿಮೂವ್ ಮಾಡ್ಕೊಳ್ಬೋದು. ಇಲ್ಲಿ ಮೈಕ್ ಇರುತ್ತೆ, ಪ್ಲಸ್ ಮೈನಸ್ ಸಾಂಗ್ ಚೇಂಜ್ ಆಗುತ್ತೆ, ಪಾಸ್ ಆಗುತ್ತೆ. ಇಲ್ಲಿ ಚಾರ್ಜಿಗೆ ಹಾಕುವಂಥದ್ದು, ಇಲ್ಲಿಂದ ನಿಮಗೆ ಸಾಂಗ್ಸ್ ಕೇಳುತ್ತೆ. ಇದನ್ನು ನೀವು ಈ ರೀತಿಯಾಗಿ ಬಿಚ್ಕೊಂಡು ಆ ಕಡೆ ಈ ಕಡೆ ಕೇಳ್ಕೊಳ್ಬೋದು. ಇವಾಗ ಇದು ಆನ್ ಆಗುತ್ತಾ ಇದು ಅಂತ ನೋಡುವಂಥ ಸಮಯ, ಅಲ್ಲಿ ಪಾಸ್ ಆ್ಯಂಡ್ ಪ್ಲೇ ಅಂತ ಒಂದು ಬಟನ್ ಇದೆಯಲ್ಲ, ಅದನ್ನು 2-3 seconds ಒತ್ತಿಟ್ಕೊಳ್ಳಿ. ಅವಾಗ ಈ ರೀತಿಯಾಗಿ ಲೈಟ್ ಬರುತ್ತೆ. ನನ್ನ ಮೊಬೈಲ್ನಲ್ಲಿ ಇವಾಗ ಬ್ಲೂಟೂತನ್ನು ಆನ್ ಮಾಡಿದ್ದೀನಿ. ಅಲ್ಲಿ BP8 ಅಂತ ಒಂದು ನೇಮ್ ಬರುತ್ತೆ, ಅದೇ ಈ ಒಂದು ಬ್ಲೂಟೂತಿನ ಹೆಸರಾಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಇವಾಗ ಪೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಕನೆಕ್ಟೆಡ್ ಅಂತ ಕೇಳ್ತಾ ಇದೆ ನನಗೆ. ಆ್ಯಕ್ಚುಲಿ ಅದನ್ನು ನಾನು ವಾಲ್ಯೂಮನ್ನು ತೆಗ್ದಿದ್ದೀನಿ, ಕನೆಕ್ಟೆಡ್ ಅಂತ ಬರುತ್ತೆ ಕನೆಕ್ಟ್ ಮಾಡೋಕ್ಕೂ. ಸಾಂಗ್ ಕೂಡ ಎರಡು ಕಿವಿಲಿ ಪ್ಲೇ ಆಗ್ತಾ ಇದೆ. ಓಕೆ, ವರ್ಕ್ ಆಗ್ತಾ ಇದೆ. ಸೊ ಇವಾಗ ಹೆಲ್ಮೆಟ್ಗೆ ಇನ್ಸ್ಟಾಲ್ ಮಾಡೋಣ. ಇವಾಗ ಹೆಲ್ಮೆಟ್ನ ಎರಡು ಸೈಡ್ ಪ್ಯಾಡಿಂಗ್ಗಳನ್ನ ತೆಗ್ದಿದ್ದೀನಿ. ಇವಾಗ ಎರಡು ಸೈಡಿಗೂ ಇಯರ್ಫೋನ್ನ ಹಾಕಿ ನೋಡೋಣ. ಈ ರೀತಿಯಾಗಿ ತೆಗ್ದಿರುವಾಗ ಇಲ್ಲಿ ನಾನು ಅವಾಗ ತೋರಿಸ್ತಾ ಇಲ್ಲ, ಡಬಲ್ ಸೈಡ್ ಗಮ್ ಇರುವಂಥದ್ದು. ಇದರಲ್ಲಿ ನಾವು ರಿಮೂವ್ ಮಾಡಬೇಕು ಈ ಒಂದು ವೈಟ್ ಪೇಪರ್ ಥರ ಏನಿದೆ, ಇದನ್ನು ರಿಮೂವ್ ಮಾಡಿ ಅದನ್ನು ನಾವು ಅಲ್ಲಿ ಅಂಟಿಸ್ಬೇಕಾಗತ್ತೆ. ಅಲ್ಲಿ ಸೈಡ್ ಗಮ್ ಇರುತ್ತೆ, ಅದು ಕರೆಕ್ಟಾಗಿ ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ. ಇವಾಗ ತೋರಿಸ್ತೀನಿ ನೋಡಿ. ಅದೇ ರೀತಿಯಾಗಿ ಮತ್ತೊಂದು ಸೈಡ್ ಕೂಡ ಮಾಡಿಕೊಳ್ಳಿ. ಇವಾಗ ನಾನು ನನ್ನ ಒಂದು ಹೆಲ್ಮೆಟಿಗೆ ಇದನ್ನು ಇನ್ಸ್ಟಾಲ್ ಮಾಡಿ ಆಗಿದೆ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಒಳಗೆ, ಇಲ್ಲಿ ನೋಡಿ ಇಲ್ಲಿ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ನೋಡಿ ಎರಡು ಸೈಡು ಕಾಣ್ತಾ ಇದೆ ನಿಮಗೆ. ಸೊ ಇದನ್ನು ಹಾಕ್ಕೊಂಡ್ರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಅಡೆತಡೆಗಳು ಬರೋದಿಲ್ಲ. ನೀವು ಮೊದಲು ಹೇಗೆ ಒಂದು ಹೆಲ್ಮೆಟ್ ಹಾಕ್ತಾ ಇದ್ರೋ ಅದೇ ರೀತಿಯಾಗಿ ಫೀಲ್ ಆಗುತ್ತೆ, ಏನು ಎಕ್ಸ್ಟ್ರಾ ಒಂದು ಫಿಟ್ಟಿಂಗ್ ಹಾಕಿದ್ದೀನಿ ಏನು ಫೀಲ್ ಆಗೋದಿಲ್ಲ. ಸೊ ಇವಾಗ ಮ್ಯೂಸಿಕ್ ಹಾಕಿ ನೋಡೋಣ. ಇವಾಗ ನಾನು ಇದಕ್ಕೆ ಇಯರ್ಫೋನ್ ಎಲ್ಲ ಹಾಕಿ ಸಾಂಗ್ಸ್ ಎಲ್ಲ ಕೇಳಿ ಕಾಲ್ ಎಲ್ಲ ಮಾಡಿ ನೋಡಿದೆ. ಸೊ ಇವಾಗ ನಾನು ಫೀಡ್ಬ್ಯಾಕ್ ಕೊಡ್ತೀನಿ ಇದ್ರ ರಿಲೇಟೆಡ್ ನಿಮಗೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಈ ಒಂದು ಪ್ರಾಡಕ್ಟ್ನ ತೊಗೊಳ್ಬೇಕು ಅಂತಿದ್ರೆ ನಾನು ಯಾವುದು ಪ್ರಾಡಕ್ಟ್ ತೊಗೊಂಡಿದ್ದೀನೋ ಅದರ ಒಂದು ಎಕ್ಸಾಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾಕೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಇದರ ಒಂದು ಆಡಿಯೋ ಕ್ವಾಲಿಟಿ ನೋಡಿ ನನಗಂತೂ ಫಿದಾಗ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಬಾಸ್ ಎಲ್ಲ ಇರೋದಿಲ್ಲ, ಏನಕ್ಕಂದರೆ 1200 rupees ಕೊಟ್ಟು ನಾನು ಪರ್ಚೇಸ್ ಮಾಡಿರುವಂಥದ್ದು. 1200 rupees ಏನನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನೀವು ಹೆಲ್ಮೆಟ್ ಒಳಗೆ ಹಾಕಿ ಇದನ್ನು ಹೆಲ್ಮೆಟ್ ಹಾಕಿ ಕೇಳಿದಾಗ ನಿಮಗೆ ಹೊರಗಿಂದ ಏನೂ ಕೂಡ ಕೇಳೋದಿಲ್ಲ. ಡೆಫಿನೆಟ್ಲಿ ನೀವು ಸ್ವಲ್ಪ ವಾಲ್ಯೂಮ್ನ ಕಮ್ಮಿ ಇಡಬೇಕಾಗುತ್ತೆ, ಏನಕ್ಕಂದರೆ ಹಿಂದೆ ಮುಂದೆ ಗಾಡಿಗಳು ಹಾರ್ನ್ ಹಾಕಿದಾಗ ಏನೂ ಗೊತ್ತಾಗೋದಿಲ್ಲ ಇಲ್ಲಾಂದರೆ ನಮಗೆ. ಓಕೆ, ಬಟ್ ಅಂತ ನಾನಂತೂ ಇದಕ್ಕೆ ಫಿದಾ ಆಗಿದ್ದೀನಿ. ಇನ್ನು ಚಾರ್ಜಿಂಗ್ ಮಾಡೋದು ಮೈಕ್ ಎಲ್ಲ ಬರೋದಂತಾದರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿದೆ ನೋಡಿ ಅದು. ಓಕೆ, ಸೊ ಇಲ್ಲಿ ಇದೆ, ಬಟ್ ಚಾರ್ಜಿಂಗ್ ಪೋರ್ಟ್ ಏನಿದೆ ಇದು ಈ ಸೈಡಿಂದ ಇದೆ. ಬಟ್ ನಾನು ಯಾವ ಎನಿ ಟೈಮ್ ಚಾರ್ಜಿಗೆ ಹಾಕಬೇಕು ಅಂತಂದರೆ ಇದನ್ನು ಹೆಲ್ಮೆಟ್ ಸಮೇತ ಹಾಕಬೇಕಾಗಿದೆ, ಏನಕ್ಕಂದರೆ ನಾನು ಇದನ್ನು ಪ್ಯಾಡಿಂಗ್ ಮೇಲೆ ಕವರ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ವೈರ್ ಕೂಡ ಇಲ್ಲಿಂದ ಇಲ್ಲಿಗೆ ಹೋಗಿರುವಂಥ ವೈರು ಇದರ ಇಲ್ಲಿ ಒಂದು ಗ್ಯಾಪ್ ಇದೆ ನೋಡಿ, ಇದ್ರ ಮಧ್ಯೆ ಹಾಕಿಟ್ಟಿದ್ದೀನಿ. ಓಕೆ, ಸೊ ಅಂದರೆ ಇವಾಗ ನಾನು ಯಾವುದೇ ರೀತಿಯಾದಂಥ ಒಂದು ತೆಗೆಯೋ ಅಗತ್ಯ ಇಲ್ಲ. ಜಸ್ಟ್ ಎನಿ ನಾನು ಯಾವಾಗಾದರೂ ಚಾರ್ಜಿಗೆ ಹಾಕಬೇಕು ಅಂತಿದ್ರೆ ಇದನ್ನು ಡೈರೆಕ್ಟಾಗಿ ಹೆಲ್ಮೆಟ್ ಸಮೇತ ಚಾರ್ಜಿಗೆ ಹಾಕಬೇಕಾಗತ್ತೆ. ಅದಾದಮೇಲೆ ಇಲ್ಲಿಂದ ನೋಡಿ ಮೈಕು ಮತ್ತು ಸಾಂಗ್ ಪ್ಲೇ ಚೇಂಜ್ ಮಾಡುವಂಥದ್ದು, ಪಾಸ್ ಮಾಡುವಂಥದ್ದು, ವಾಲ್ಯೂಮ್ ಜಾಸ್ತಿ ಮಾಡುವಂಥದ್ದು ಎಲ್ಲದೂ ಕೂಡ ಇಲ್ಲೇ ಇದೆ. ಮೈನ್ ಅಡ್ವಾಂಟೇಜ್ ಏನು ಅಂತಂದರೆ ನೀವು ಇದನ್ನು ಹಾಕ್ಕೊಂಡಾಗ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಂತ ಚೂರು ಕೂಡ ಫೀಲ್ ಆಗೋದಿಲ್ಲ. ನೀವೇನಾದರೂ ಈ ಹೆಲ್ಮೆಟ್ ಹಾಕ್ಕೊಂಡು ಸಾಂಗ್ ಎಲ್ಲ ಕೇಳ್ತೀರಾ ಅಂತಂದರೆ ಯೂಶ್ವಲಿ ಇಯರ್ಫೋನನ್ನು ಹಾಕ್ಕೊಂಡಿರ್ತೀರಾ ಅಥವಾ ಇಯರ್ಬಡ್ಸನ್ನು ಹಾಕ್ಕೊಂಡಿರ್ತೀರಾ. ಬಟ್ ಅದೊಂಥರ ಫೀಲ್ ಆಗ್ತಿರುತ್ತೆ ಏನೋ ಒಂದು ಹಾಕ್ಕೊಂಡಿದ್ದೀನಿ ಕಿವಿಗೆ ಅಂತ.
ಬಟ್ ಇದು ಯಾವುದೇ ರೀತಿ ಅಥವಾ ಏನೂ ಫೀಲ್ ಆಗೋದಿಲ್ಲ. ಜಸ್ಟ್ ನೀವು ಮಾಮೂಲಿ ಹೆಲ್ಮೆಟ್ ಹಾಕೊಂಡಿದ್ದೀರಾ, ಸುತ್ತ ಸಾಂಗ್ ಕೇಳ್ತಾ ಇದೆ ಅನ್ನೋಂಥ ಫೀಲ್ ಬರುತ್ತೆ. ಇನ್ನು ಬ್ಯಾಟ್ರಿ ಲೈಫ್ ವಿಷಯಕ್ಕೆ ಬರೋದಾದರೆ ಇದರಲ್ಲಿ ನಾನು ಇನ್ನೂ ಬ್ಯಾಟ್ರಿ ಲೈಫ್ ಎಲ್ಲ ಟೆಸ್ಟ್ ಮಾಡಿಲ್ಲ. ಏನಕ್ಕಂದರೆ ಇವತ್ತಷ್ಟೇ ತಂದಿದ್ದೀನಿ, ಇವತ್ತಷ್ಟೇ ಒಂದು ಶಾರ್ಟ್ ಆಗಿ ಎಷ್ಟು ಬೇಕೋ ಅಷ್ಟೇ ವೀಡಿಯೋಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಟೆಸ್ಟ್ ಮಾಡಿದ್ದೀನಿ. ಬ್ಯಾಟ್ರಿ ಲೈಫ್ ಅವ್ರು ಹೇಳೋ ಪ್ರಕಾರ 3-4 hours ಅಂತೇನೋ ಇದೆ. ಅಷ್ಟು ಬಂದರೂ ಓಕೆ, ಬಟ್ ಸ್ವಲ್ಪ ಜಾಸ್ತಿ ಇರಬೇಕಿತ್ತು. ಏನಕ್ಕಂದರೆ ಒಂದು 7-8 hours ಇದ್ದಿದ್ರೆ ಒಳ್ಳೆ ಆಗ್ತಿತ್ತು, ಏನಕ್ಕಂದರೆ ಲಾಂಗ್ ಜರ್ನಿಗೆಲ್ಲ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನು ಕಾಲ್ ಕ್ವಾಲಿಟಿ ವಿಷಯಕ್ಕೆ ಬರೋದು ಅಂತಂದರೆ ಕಾಲ್ ಕೂಡ ಸೂಪರಾಗಿ ಕೇಳುತ್ತೆ. ಎಸ್ಪೆಷಲಿ ನಾವು ಮಾತಾಡುವಂಥದ್ದು ಕೂಡ ಬೇರೆಯವರಿಗೆ ತುಂಬ ಕ್ಲಿಯರ್ ಆಗಿ ಕೇಳುತ್ತೆ, ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಬಟ್ ನನಗೆ ಇದರಲ್ಲಿ ಒಂದು ಪ್ರಾಬ್ಲಮ್ ಏನು ಫೇಸ್ ಆಯಿತು ಅಂದರೆ, ನಾನು ಯಾರಿಗೆ ಯಾರಿಗೆ ಕಾಲ್ ಮಾಡಿರ್ತೀನಿ ಅವರಿಗೆ ಅವರ ವಾಯ್ಸ್ ಎಕೋ ಆಗುತ್ತೆ. ನಾನು 3 ಜನರಿಗೆ ಕಾಲ್ ಮಾಡಿ ಒಂದು ಟೆಸ್ಟ್ ಮಾಡಿದೆ ನಾನು ಇದನ್ನು. ಫಾರ್ ಎಕ್ಸಾಂಪಲ್, ಇವಾಗ ನಾನು ನನ್ನ ಒಂದು ಮತ್ತೊಂದು ಮೊಬೈಲಿಗೂ ನಂಬರ್ ಕಾಲ್ ಮಾಡಿ ನೋಡಿದೆ ಅಂತಂದರೆ, ಆ ಮೊಬೈಲ್ನಲ್ಲಿ ಯಾರು ಮಾತಾಡ್ತಿದ್ದಾರೋ ಅವರಿಗೆ ಅವ್ರದೇ ವಾಯ್ಸ್ ಎಕೋ ಆಗುತ್ತೆ. ಬಟ್ ನನಗೆ ಇಲ್ಲಿ ಹೆಲ್ಮೆಟ್ ಯೂಸ್ ಮಾಡ್ತಿರೋವಂಗೆ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಆಗೋದಿಲ್ಲ. ಯಾರು ಫೋನ್ ಮಾಡಿರ್ತಾರೋ ಅವರಿಗೆ ಈ ಒಂದು ಪ್ರಾಬ್ಲಮ್ ಆಗುತ್ತೆ, ಅವ್ರದೇ ವಾಯ್ಸ್ ಅವರಿಗೆ ಎಕೋ ಆಗುತ್ತೆ. ಕೆಲವದ್ರಲ್ಲಿ ಜಾಸ್ತಿ ಆಗುತ್ತೆ, ಕೆಲವದ್ರಲ್ಲಿ ಲೈಟಾಗಿ ಫೀಲ್ ಆಗುತ್ತೆ ಎಕೋ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟು ಇದು ಎಲ್ಲೆಲ್ಲಿ ಹೆಲ್ಪ್ ಆಗುತ್ತೆ ಅಂತ ನೋಡೋದಾದರೆ, ಆಬ್ವಿಯಸ್ಲಿ ನೀವೇನಾದರೂ ಮ್ಯೂಸಿಕ್ ಲವರ್ ಆಗಿದ್ದರೆ, ತುಂಬ ಲಾಂಗ್ ಜರ್ನಿ ಮಾಡೋಗಿಲ್ಲ, ಟ್ರಾವೆಲ್ ಮಾಡೋಗಿಲ್ಲ, ಸಾಂಗ್ ಬೇಕು ಅಂತಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇನ್ನು ಕೆಲವರು ಮ್ಯಾಪ್ಸ್ ಎಲ್ಲ ಹಾಕೊಂಡು ಹೋಗ್ತಾ ಇರ್ತಾರೆ, ಬಟ್ ಏನಾಗುತ್ತೆ ಅಲ್ಲಲ್ಲಿ ಮೊಬೈಲ್ ನಿಲ್ಲಿಸಿ ನೋಡಬೇಕಾಗುತ್ತೆ. ಬಟ್ ಇವಾಗ ಇದನ್ನು ಹಾಕ್ಕೊಂಡ್ರೆ ನೀವು ಮ್ಯಾಪನ್ನು ಆನ್ ಮಾಡಿ ಜೋಬಲ್ ಇಟ್ಕೊಂಡ್ರೆ ಸಾಕು, ಇದರಲ್ಲಿ ಹೇಳುವಂಥ ಡೈರೆಕ್ಷನ್ಸ್ ಇದರಲ್ಲಿ ಕೇಳುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ನೀವು ಓಡಿಸುವಾಗ ಕಾಲ್ ಎಲ್ಲ ಬಂದರೆ ಆರಾಮಾಗಿ ಕಾಲನ್ನು ಅಟೆಂಡ್ ಮಾಡ್ಬೋದು. ಬಟನ್ಸ್ ಎಲ್ಲ ಇಲ್ಲೇ ಇದೆ, ಪೇರ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ ಹೇಗೆ ಅಂತ. ಆನ್ ಆಫ್ ಒಮ್ಮೆ ಕ್ಲಿಕ್ ಮಾಡಿದ್ರೆ ಸಾಂಗ್ ಚೇಂಜ್ ಆಗುತ್ತೆ, ಪ್ಲಸ್ ಅದಾದಮೇಲೆ ಮೈನಸ್ ಒಮ್ಮೆ ಕ್ಲಿಕ್ ಮಾಡಿದ್ರೆ ಸಾಂಗ್ ಹಿಂದೆ ಹೋಗುತ್ತೆ, ಒತ್ತಿಟ್ಕೊಂಡ್ರೆ ವಾಲ್ಯೂಮ್ ಅಪ್ ಆ್ಯಂಡ್ ವಾಲ್ಯೂಮ್ ಡೌನ್ ಆಗುತ್ತೆ. ತನ್ನ ಒಂದು ಯೂಸಿಗೆ ಅಂತ ತೊಗೊಂಡಿರುವಂಥ ಒಂದು ಹೆಲ್ಮೆಟ್ಟು. ಏನಕ್ಕಂದರೆ ನಾನು ಇದೇ ರೀತಿಯಾಗಿ ನನಗೆ ಹೆಲ್ಮೆಟ್ನಲ್ಲಿ ಸಾಂಗ್ ಕೇಳಬೇಕು ಅಂತ ತುಂಬ ಆಸೆ ಇತ್ತು. ನಾನು ಇಯರ್ಫೋನ್ ಹಾಕಿ ಎಲ್ಲ ಕೇಳ್ತಿದ್ದೆ, ಈ ಹೆಲ್ಮೆಟ್ ಏನಿದೆ ಇದು ಒಂದು ಸ್ವಲ್ಪ ನನಗೆ ಟೈಟ್ ಆಗುತ್ತೆ, ಹಾಗಾಗಿ ನಾನು ಇಯರ್ಫೋನ್ ಹಾಕ್ಕೊಂಡ್ರೂ ಕೂಡ ನನ್ನ ಕಿವಿ ಒಂಥರ ಸ್ಟ್ರೈನ್ ಫೀಲ್ ಆಗ್ತಿತ್ತು. ಅದಕ್ಕೆ ಬೇರೆ ಒಂದು ಹೆಲ್ಮೆಟ್ ತೊಗೊಳ್ಳೋಣ, ಡೈರೆಕ್ಟಾಗಿ ಬ್ಲೂಟೂತ್ ವೈರ್ಲೆಸ್ ಬ್ಲೂಟೂತ್ ಇರುವಂಥದ್ದೇ ಒಂದು ಕೆಲವೊಂದು ಹೆಲ್ಮೆಟ್ಗಳು ಸಿಗ್ತವೆ. ಅದು ನೋಡಿದೆ, ನನಗೆ ಅದರಲ್ಲಿ ಡಿಸೈನ್ಸ್ ಎಲ್ಲ ಅಷ್ಟು ಇಷ್ಟ ಆಗಲಿಲ್ಲ, ಮತ್ತು ರೇಟ್ ಕೂಡ ತುಂಬ ಇತ್ತು. ಹಾಗೆಯೇ ನನ್ನ ಹತ್ರ ಆಲ್ರೆಡಿ ಒಂದು ಹೆಲ್ಮೆಟ್ ಇದೆ, ಇದಕ್ಕೆಲ್ಲ ಮತ್ತೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಡೈರೆಕ್ಟಾಗಿ ಈ ರೀತಿ ಒಂದು ಐಡಿಯಾ ಮಾಡಿದೆ. ಡೆಫಿನೆಟ್ಲಿ ನಾನಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗಂತೂ ಇದರಿಂದ. ನಾನು ಅದಕ್ಕೆ ಇದನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಯಾರಿಗಾದರೂ ಹೆಲ್ಮೆಟ್ನಲ್ಲೆಲ್ಲ ಸಾಂಗ್ ಕೇಳಬೇಕು ಅಂತಿದ್ರೆ ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡ್ಬೋದು. ಹೇಳ್ದಂಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾರು ನಿಮ್ಮ ಫ್ರೆಂಡ್ಸ್ ಎಲ್ಲ ಅತಿ ಹೆಚ್ಚು ಟ್ರಾವೆಲ್ ಮಾಡ್ತಾರೆ ಬೈಕ್ನಲ್ಲಿ, ಅಂಥವರಿಗೆ ಶೇರ್ ಮಾಡಿ, ಅವರಿಗೂ ತುಂಬ ಹೆಲ್ಪ್ ಆಗ್ಬೋದು. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ವಿಡಿಯೋ ಮುಗಿದ್ಮೇಲೆ ಮತ್ತೆ ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಡೆಫಿನೆಟ್ಲಿ ಇದನ್ನು ನೋಡಿದವರು ಕೆಳಗೆ ಕಮೆಂಟ್ನಲ್ಲಿ ಇದು ಪ್ರಮೋಷ್ನಲ್ ವಿಡಿಯೋ ಅಂತ ಹಾಕ್ತೀರಾ. ಇದು ಖಂಡಿತವಾಗ್ಲೂ ಪ್ರಮೋಷ್ನಲ್ ವಿಡಿಯೋ ಅಲ್ಲ, ನಾನು ನನ್ನ ಯೂಸಿಗೋಸ್ಕರ ಯೂಟ್ಯೂಬ್ನಲ್ಲಿ ಅಲ್ಲೆಲ್ಲ ರಿಸರ್ಚ್ ಮಾಡಿ ತೊಗೊಂಡಿರುವಂಥದ್ದು. ಅದರಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ, ಅದಕ್ಕೆ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ.